ವಿದೇಶಿಗಳು ಸ್ನೇಹ ಮನೋಭಾವಿರ್ತಕ್ಕಂತ ಶ್ರೀಧರ್ ಮೂರ್ತಿ ಅವರು ಶ್ರೀಧರ್ ಅಲ್ಲ ಇದನ್ನು ಕೂಡಿ ಬಂದು ಕಳಿಸ್ಕೊಂಡ ಅದು ಎಲ್ಲ ನನ್ನ ಆತ್ಮೀಯ ನಗರಸಭಾ ಸದಸ್ಯರಿಗೆ ಬಹುಶಃ ಈ ಸಲ ನಗರಸಭೆ ಸದಸ್ಯರ ಆಯ್ಕೆ ಆಗಿಕೊಂಡಂಗೆ ತಮ್ಮ ಒಮ್ಮದ ಮನಸ್ಸಿಂದ ಬಹುಶಃ ಏನಂತೂ ಆಗಲಿಲ್ಲ ಅಂತ ಅನ್ಕೋತೀನಿ ಸಿ ಆಲ್ಮೋಸ್ಟ್ ಎಲ್ಲ ವಯಸ್ಸಲ್ಲಿದ್ದೀರಿ ಸೋಮನ್ ಬಿಟ್ಟು ಎಲ್ಲ ಆಲ್ಮೋಸ್ಟ್ ಒಂದೇ ವಯಸ್ಸಲ್ಲಿದ್ದೀರಿ ಅದು ವಿಶೇಷವಾಗಿ ಆತ್ಮೀಯ ನನ್ನ ತಂಗಿ ಆಗಿರ್ತಕ್ಕಂತ ಮೇಲ್ಭಾವನೆ ವಿಶೇಷವಾಗಿ ಯಾಕಂದ್ರೆ ಒಬ್ಬರೇ ಕೂತಿದ್ದಾರೆ ಅಷ್ಟು ಹೇಳ್ತೀನಿ ನಮ್ಮ ಮೇಡಮ್ರಿ ರಮೇಶ್ವರ ಜಯ ಆಗಿದ್ದಾರೆ ಎಲ್ಲ ನಾಗರಿಕ ಬಂಧುಗಳು ಮತ್ತೆ ಮಿತ್ರರು ಹಾಗೂ ವಿಶೇಷವಾಗಿ ಶಾಸಕರ ಕಡೆಯಿಂದ ನಮ್ಮ ಸಿಬ್ಬಂದಿ ಬಂದರು ಮೈನ್ ನಮ್ಮ ಪೌರಾಯುಕ್ತ ಸಿಬ್ಬಂದಿ ಬಂದರು ಬಹುಶಃ ಮೊನ್ನೆ ಒಂದು ಏನು ಗಣರಾಜ್ಯೋತ್ಸವ ಆಯ್ತು ಅವತ್ತು ನಿಮ್ಮ ಸಿಬ್ಬಂದಿ ಬಂದ ಕೆಲಸ ಮಾಡಿದಂಗೆ ಬಹುಶಃ ಯಾರು ಮಾಡಿಲ್ಲ ತುಂಬಾ ಖುಷಿ ಆಯ್ತು ನಾನು ಅವತ್ತು ಹೊಗಳಬೇಕಾಗಿತ್ತು ತುಂಬಾ ಖುಷಿ ಪಟ್ಟಿಗಿಂತ ಹೆಚ್ಚಾಗಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡೋದು ನಗರ ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮ ಮಾನ ಮರ್ಯಾದೆಯನ್ನು ಕಾಪಾಡ್ತಕ್ಕಂತ ಪೌರಾಯುಕ್ತರು ನಮ್ಮೆಲ್ಲ ಪೌರ ಕಾರ್ಮಿಕರು ಇವತ್ತಿನ ವಿಶೇಷವಾಗಿ ವಿಕಲಚೇತನ ಏನಿವತ್ತು ನನ್ನ ಮನಸ್ಸಿತ್ತು ನನ್ನ ಅಂದಾಗದಲ್ಲಿ ಮುಳಬಾಗಲ ತಾಲೂಕಲ್ಲಿ ಎಷ್ಟು ಜನ ಒಂದು ನಮ್ಮ ವಿಕಲಚೇತನರಿದ್ದಾರೆ ಅವರೆಲ್ಲರೂ ವೆಹಿಕಲ್ ಕೊಡಿಸ್ಬೇಕು ಅಂತ ಒಂದು ಕನಸಿತ್ತು ಆದಷ್ಟು ಬೇಗ ನೆರವೇರುತ್ತೆ ತಂದ್ಕೊಂಡಿರಲಿಲ್ಲ ಬಹುಶಃ ಆದ್ರೆ ಒಂದು 36 ಜನಕ್ಕೆ ಇವತ್ತು ನಮ್ಮ ನಗರತ್ತನಿಂದ ಸರ್ಕಾರದ ವತಿಯಿಂದ ಏನು ನಮ್ಮ ಈ ಸ್ಕೀಮ್ ಹಾಕೊಂಡು ವೆಹಿಕಲ್ಸ್ ಕೊಡ್ತಿದ್ದೀವಿ ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ ಒಂದು ಕೃತಜ್ಞತೆ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜನಗತಿಯಿಂದ ಮೊಬಾಗಲ್ತಾರದ ಜನತಗತಿಯಿಂದ ಸರ್ಕಾರಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋದನ್ನ ಒಳ್ಳೆತನ ಹೇಳೋದು ನಮ್ಮ ಧರ್ಮ ಆಗ್ತದೆ ಸೊ ಅದರಿಂದ ಸ್ನೇಹಿತರೆ ಇವತ್ತು SC ST ಮಕ್ಕಳಿಗೆ ಏನು ಪ್ರೋತ್ಸಾಹಧನ ಏನು ಮುಂದೆ ಹೋಗ್ಲಿ ಅಂತ ಕಾರಣಕೋಶವಾಗಿ ಎಜುಕೇಶನ್ ಫಂಡ್ನ ಇವತ್ತು ವಿತರಣೆ ಮಾಡ್ತಿದ್ವಿ ಅದು ಒಂದು ಸಂತೋಷಕರ ಸುದ್ದಿ ಸುಮಾರು ದಿವಸದಿಂದ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಬಹುಶಃ 10ನೇ ತಾರೀಕು ಮತ್ತು 11ನೇ ತಾರೀಕು ಕೊಡಕೊಂಡೆ ಬರೋದ್ರಿಂದ ಮೂರು ತಿಂಗಳು ಕೊಡಕ್ಕಾಗಲ್ಲ ಕಾರಣಕೋಶವಾಗಿ ಇವತ್ತು ಕಾರ್ಯಕ್ರಮ ನಮ್ಕೊಂಡು ಇವತ್ತು ಕೊಡ್ತಾ ಇದೀವಿ ಇದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ನನಗೊಂದು ಚಿಂತೆ ಇತ್ತು ಗಾಡಿ ಕೊಡ್ತೀರಾ ಪೆಟ್ರೋಲ್ ಹಾಕ್ತಾರೆ ಅಂತ ಕೇಳ್ತಾ ಇದ್ದೆ ಮತ್ತೆ ನಾನು ಮುಕ್ತಿಯಲ್ಲಿ ನೋಡಿದ್ರೆ ಇದು ಪೆಟ್ರೋಲ್ ಗಾಡಿ ಅಲ್ಲ ಕರೆಂಟ್ ಗಾಡಿ ಅಂತ ಯಾರಿಗಿರಿ ಕರೆಂಟ್ ಫ್ರೀ ಗಾಡಿ ಫ್ರೀ ಸೋಲಾರ್ ಬಿ ಫ್ರೀ ಅದಲ್ವಾ ಅಚ್ಚುಕಟ್ಟಾಗಿ ಇದನ್ನು ನಿಮಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಬೇರೆ ಮಕ್ಕಳಿಗೋಸ್ಕರ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ಒಂದು ಕನಸಿಟ್ಕೊಂಡು ಮುರುಘಾನ ತಾಲೂಕು MLA ಆಗಿದ್ದೀರಿ ಬಹುಶಃ ಇವತ್ತೇನು 24-25 ಆಯವ್ಯ ಏನು ಇವತ್ತೇನು ಇದೇ ಬಜೆಟ್ ಇದೆ ಬಹುಶಃ ಇತಿಹಾಸದಲ್ಲಿ ಯಾವ MLA ಕೂಡ ಈ ತರ ಬಜೆಟ್ ಮಂಡನೆ ಮಾಡಕ್ ಆಗಲ್ಲ ನಾನು ಅದೇ ನನ್ನ ಕಡೆ ಬುಕ್ ಚೆಕ್ ಮಾಡಿದೆ ಈಗಾಗಲೇ ನನ್ನ ಅಂದಾಜಲ್ಲಿ ನನ್ನ ಅಂದಾಜಲ್ಲಿ 17 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಯುವಿ ಏರ್ಪೋರ್ಟ್ ಡೆವಲಪ್ಮೆಂಟ್ ಅಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಮುಳಬಾಗ ತಾಲೂಕಲ್ಲಿ 8 ಕೆರೆ ಟೌನ್ ಕಾಲೇಜುಗಳು 8 ಪಾರ್ಕ್ಗಳು 8 ಪಾರ್ಕ್ಗಳು ಲೈಟಿಂಗ್ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆಗೆ ಅಂದ್ರೆ 17 ಕೋಟಿ ರೂಪಾಯಿ ಆಲ್ರೆಡಿ ಬಿಡುಗಡೆ ಆಗಿದೆ ಅದು ಟೆಂಡರ್ಗಳಾಗಿದೆ ಆಲ್ರೆಡಿ ಟೆಂಡರ್ ಆಗಿದೆ ಇವತ್ತು ಅಥವಾ ನಾಳೆ 10ನೇ ತಾರೀಕು ಮಾರ್ನಿಂಗ್ 11ನೇ ತಾರೀಕು ಬರೋ ಅಲ್ಪೂ ಪೂಜೆ ಮಾಡ್ತಾ ಇದ್ದೀವಿ ಅದನ್ನು ಪೂಜೆ ಮಾಡ್ತಾ ಇದ್ದೀನಿ ಸೊ ಒಳ್ಳೆ ಒಂದು ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಹಾಗೂ ವರ್ಣ ಬೆಳಕಿನ ಒಂದು ಕಾರ್ಯಕ್ರಮಕ್ಕೆ ನೇತಾಜಿ ಬಿಲ್ಲಿಗೆ ಆಲ್ರೆಡಿ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ಬಂದಿದೆ ನಾಳೆ ಪೂಜೆ ಮಾಡ್ತಾ ಇದ್ದೀನಿ ರಾಗಿ ತಕ್ಷಣ ಗಡಿಭವನ AC ಗಡಿಭವನಕ್ಕೆ ಒಂದು ಆಲ್ರೆಡಿ ಅಮೌಂಟ್ ಬಂದಾಗಿದೆ ವಿಭಿನ್ನ ಕೊಟ್ಟಾಗಿದೆ ಅದಕ್ಕೂ ನಾಳೆ ಪೂಜೆ ಮಾಡ್ತಾ ಇದ್ದೀನಿ 10ನೇ ತಾರೀಕು ಒಳಗಡೆ ಸುಮಾರು 80 ಪೂಜೆ ಮಾಡ್ತಾ ಇದ್ದೀನಿ ಕೊಡಕೊಂಡು ಬರೋದ್ರಿಂದ ನಾನು ಹೇಗೆ ಕನಸಿಟ್ಕೊಂಡು ಬಂದಿದ್ದೀನಿ ಅದು ನಾನು ಹೇಳಲ್ಲ ಮಾಡಿ ತೋರಿಸ್ತೀನಿ ನನಗೆ ಯಾವುದೇ ಕಾರಣಕ್ಕೂ ಅವ್ರ ಆ ಪಕ್ಷದವರು ಈ ಪಕ್ಷದವ್ರು ಅನ್ನಲ್ಲ ಈ ಮುಳಬಾಗಲು ಬಂದ ತಕ್ಷಣ ಯಾರಪ್ಪ ಮುಳಬಾಗಲು ಶಾಸಕರು ಯಾರಪ್ಪ ಕೌಂಟರ್ ಅಂತ ಕೇಳ್ಬೇಕು ಬಹುಶಃ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ನಾನು ಪೌರಾಯುಕ್ತ ಇವರಿಗೆ ಒಂದು ಪ್ರಶ್ನೆ ಕೇಳಿದ್ದೆ ಮೊನ್ನೆ ಅವರೇ ನನ್ನ ಕನಸು ಕೇಳಿದ್ರು ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಿದ್ದೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ರಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಮಾಡ್ಲಿಕ್ಕೆ ಯಾಕೆ ಇನ್ನು ಕೋರ್ಟ್ ಹೋಗಿಲ್ಲ ಅಂತ ಪ್ರಶ್ನೆ ಕೇಳಿದೆ ಬಹುಶಃ ಸರ್ಕಾರದ ವತಿಯಿಂದ ಕೋರ್ಟ್ ಒಂದು ಲಾಯರ್ ಇಟ್ಟು ಇವರು ವಾದ ಮಾಡಬೇಕಾಗಿತ್ತು ಅದು ಯಾಕೆ ಈತ ಹಿಂದೆ ಮುಂದೆ ನೋಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ಸಾಕಷ್ಟು ಇರ್ತಕ್ಕಂಥವ್ರಿಗೆ ಅಧ್ಯಕ್ಷ ಆಗ್ತೀವಿ ಉಪಾಧ್ಯಕ್ಷ ಆಗ್ತಿರ್ತೀವಿ ಬಹುಶಃ ಇನ್ನೂ 6 ತಿಂಗಳು ಆಗೋ ಚಾನ್ಸಸ್ ಇಲ್ಲ 6 ತಿಂಗಳು ಆಗೋ ಚಾನ್ಸಸ್ ಇಲ್ಲ ಸುಮ್ಮನೆ ಖರ್ಚು ಮಾಡ್ಕೊಂಡು ಹೋಗ್ಬೇಡಿ ನಾವು ಒಳ್ಳೆ ಮಾಡ್ತೀವಿ ಇಲ್ಲ ಇನ್ನು ಕೋರ್ಟ್ ಅಪ್ಪಿಗೆ ಹೋಗಿಲ್ಲ ನಾವು ನಾಟ್ ಅಪ್ಪಿಟ್ ಕೋರ್ಟ್ ಸರ್ಕಾರದಿಂದ ಕೋರ್ಟ್ ಅಪ್ಪಿ ಹೋಗಿಲ್ಲ ಸೊ ಅದರಿಂದ ಎಲ್ಲಿಂದ ಜಾರಿ ಆಗುತ್ತೋ ಅದು ಕೇಳಿದೆ ನಾನು 2 ವರ್ಷ ಇಲ್ಲಿಂದ ಕೊಡ್ತಿಲ್ಲ ಇಲ್ಲಿ ಅದು ಕೊಡ್ತಿಲ್ಲ ಎಲ್ಲಿಂದ ಬರುತ್ತೋ ಅಲ್ಲಿಂದ ಟೈಮ್ ಸಿಗುತ್ತೆ ನಿಮಗೆ ಅಂದ್ರೆ ದುಡ್ಡು ಕೊಟ್ಟು ಯಾರು ಯೋಚನೆ ಮಾಡಕ್ ಹೋಗ್ಬೇಡಿ
யாரும் லேவர் மாட்டுன்னு சொல்லி புதுசா பார்த்த மாட்டேன் சூழ்நிலை கான்செப்ட் ಅದರ ಬಂದಾಗ ಖಂಡಿತವಾಗ್ಲೂ ಎಲ್ಲ ಒಗ್ಗಟ್ಟೆ ಸೇರಿ ಒಳ್ಳೆ ವ್ಯಕ್ತಿ ನಾಯ್ಕೆ ಮಾಡ್ಬೇಕು ಅಧ್ಯಕ್ಷರು ಮಾಡೋಣ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಕನ್ಸಲ್ಟ್ ಇಟ್ಕೊಂಡು ಬಂದಿದೀವಿ. ಯಾವಾಗ್ಲೂ 25 ಎಕರೆ ಅರಮನಾಡಿ ಹತ್ರ 26 ಕೋಟಿ CSR ಫಂಡ್ ಅಪ್ಲೈ ಮಾಡಿದೀನಿ. ಹೈಟೆಕ್ ಕ್ರಿಕೆಟ್ ಸ್ಟೇಡಿಯಂ ಮಾಡ್ಲಿಕ್ಕೆ ಆಲ್ರೆಡಿ ಒಂದು ಅಪ್ರೂವಲ್ ಮಾಡಿದೀವಿ, ಅದಾಗ್ಬರ್ತದೆ. ಒಂದು ನಗರದಲ್ಲಿ CMH ಹಾಸ್ಪಿಟಲ್ ಮಕ್ಕಳು ಮತ್ತು ಹೆರಿಗೆ ಮಕ್ಕಳ ಹಾಸ್ಪಿಟಲ್ ಕಟ್ಟಲಿಕ್ಕೆ 24 ಕೋಟಿ ಭಾರತ ಬಿಡುಗಡೆ ಆಗಿದೆ. ಮಂಗಳೂರಲ್ಲಿ ಆಲ್ರೆಡಿ ಹೆರಿಗೆ ಹಾಸ್ಪಿಟಲ್ ಬಿಡುಗಡೆ ಆಗಿದೆ. ಶಂಕುಸ್ಥಾಪನೆಗೆ ಎಲ್ಲ ಸ್ಟಾರ್ಟ್ ಆಗಿದೆ. ಏನು ಕನಸಿಟ್ಕೊಂಡು ಬಂದಿದೀವೋ ಒಂದು ವರ್ಷದಲ್ಲಿ ಅದನ್ನ ತೀರ್ಮಾನಕ್ಕೆ ತೀರಿಸ್ಕೊಂಡಿದೀವಿ. ಅಂದ್ರೆ ಒಳ್ಳೆ ಮನಸ್ಸಿದ್ರೆ ಪಕ್ಷ ಏನ್ ಬೇಕಾಗಿಲ್ಲ, ಕೇಳುವಂತ ಮನಸ್ಸಿದ್ರೆ ಕೊಡುವಂತ ಮನಸ್ಸು ಕೈಗಳು ಇರ್ತವೆ. ಯಾರಿಗೆ ಯಥೇಚ್ಛವಾಗಿ ಪ್ರಶ್ನೆ ಮಾಡೋ ಅಧಿಕಾರ ಇರ್ತದೆ ಇಲ್ಲಿ ಅಧಿವೇಶನದಲ್ಲಿ, ಅವ್ರಿಗೆ ಯಥೇಚ್ಛವಾಗಿ ಅನುದಾನ ಸಿಗುತ್ತೆ. ಯಾರು ಹೋದಾಗ ಬಂದಾಗ ಮಾತಿದ್ರೆ ಅವ್ರಿಗೇನು ಸಿಗಲ್ಲ ಅಲ್ಲಲ್ವಾ. ನಾವು ಇಷ್ಟೆಲ್ಲ ತರ್ತಾ ಇದೀವಿ ಯಾಕಂದ್ರೆ ನಾವು ಮೊದಲಿಂದ ಆ ಒಂದು ಕಾರ್ಯಕ್ರಮ ಬಂದ್ಕೊಂಡಿದ್ವಿ. ಅದಕ್ಕೇನು ಸರ್ಕಾರವೇ ಬೇಕು, MLA ಬೇಕು ಅಂತಾನೆ, ಕೇಳುವಂತ ಪಶು ದಮ್ಮಿ ಬೇಕಷ್ಟೇ. ಕೇಳುವಂತ ದಮ್ಮಿದ್ರೆ ಖಂಡಿತ ಅವರು ಸ್ಯಾಂಕ್ಷನ್ ಮಾಡ್ಕೊಂಡ್ಬಹುದು. ಬಹುಶಃ ನಾನು 4-3 ಸೆಷನ್ನಲ್ಲಿ ನಾನು 7 ಡಿಪಾರ್ಟ್ಮೆಂಟ್ ಬಗ್ಗೆ ಎತ್ತಿದ್ದೀನಿ. 7 ಡಿಪಾರ್ಟ್ಮೆಂಟ್ ದುಡ್ಡು ಕೊಟ್ಟಿದ್ದಾರೆ, ಇನ್ನೂ 47 ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ ಅದೆಲ್ಲ ನಮ್ ಬರ್ಬೇಕಾದ ದುಡ್ಡು ಬಂದ್ಬಿಡ್ಲಿ ಅಂತ. ಸೊ ಅದರಿಂದ ನಾನು ಆ ಪಕ್ಷ ಈ ಪಕ್ಷ ಅಂತ ಅನ್ಕೊಂಡು ಖಂಡಿತವಾಗ್ಲೂ ಬಂದಿಲ್ಲ. ನೀವು ಉತ್ತಮವಾದ ಅಧಿಕಾರವನ್ನು ಕೈ ಕೊಟ್ಟಿದ್ದೀರಿ. 96,000 ಜನ ವೋಟ್ ಹಾಕಿದ್ರಿ. ಈ 96,000 ಮನುಷ್ಯರಿಗೆ ಇವತ್ತು ಗಾಯ ಬರ್ತಕ್ಕಂತ ಕೆಲಸ ಇವತ್ತು ಮಾಡುವುದಿಲ್ಲ. ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾವತ್ತು ಶ್ರೀಗಳು ಮಾತಾಡ್ತಾ ಇದ್ದೀನಿ, ನಾನು ಒಬ್ಬ ಸಂಬಳ ತಗೊಳ್ತಕ್ಕಂತ ಅಧಿಕಾರಿ, ಎಲ್ಲಾ ಸೇರಿ ನನಗೆ ಅಧಿಕಾರ ಕೊಟ್ಟಿದೆ, ನನಗೂ ಸಂಬಳ ಬರ್ತದೆ, ನಾನು ನಿಮ್ ಜೊತೆ ಡ್ಯೂಟಿ ಮಾಡ್ತೀನಿ. ಯಾವತ್ತು ಅಧಿಕಾರ ತರ್ಪ ನಾನು ಮಾಡುವುದಿಲ್ಲ. ಶ್ರೀಧರ್ಗೆ ಯಾವ್ದು ಹೇಳ್ತೀನಿ, ವೇರ್ ಆರ್ ಆಪ್ಷನ್ಸ್? ನಾವೆಲ್ಲ ಒಂದು ಸಂಘ, ನಾವು ಏನ್ ನಿರೀಕ್ಷೆ ನಮ್ಗೆ ಕೊಟ್ಟಿದ್ದಾರೆ ಅದ ಕೆಲಸ ಮುಗಿಸೋಣ ಅಂತ ಹೇಳ್ತಾ ಎಲ್ಲ ನಗರಸಭಾ ಸದಸ್ಯರು ನಾವೆಲ್ಲ ಸಮ್ಮಿಲನ, ನಾವೆಲ್ಲ ಒಗ್ಗಟ್ಟಾಗಿರೋಣ. ನಮ್ಮ ಧ್ಯೇಯ ನೀವೇನು ನಿಮ್ಮ ವಾರದಲ್ಲಿ ಕೆಲಸ ಮಾಡ್ತೀರೋ, ನೆಕ್ಸ್ಟ್ ನಿಮ್ ಕರೆದು ಕರೆದು ಓಟ್ ಹಾಕ್ಬೇಕಾದ್ರೆ ನೀವ್ ಎರ್ಲಿ ಫೋಕಸ್. ಇನ್ 7 ವರ್ಷ ಫೋಕಸ್ ಹೋಗಿ ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾಡಿ, ರಾಜಕಾರಣ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಒಳ್ಳೆ ಕನಸು ಇಟ್ಕೊಂಡು ಮುಳುಗಾಗಂತ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾನು ನಿಮ್ಮ ಕ್ಷಮೆ ಕೇಳಬೇಕಾಗಿತ್ತು. ಈ ಕಾರ್ಯಕ್ರಮ 1 ಗಂಟೆ ಸ್ಟಾರ್ಟ್ ಮಾಡ್ಬೇಕಾಗಿತ್ತು, ನಾನು 1.5 ಗಂಟೆ ಕವಾ ಬಂದಿದ್ದಕ್ಕೆ ಕ್ಷಮೆ ಇರ್ಲಿಕ್ಕೆ ಕೇಳ್ತಾ ಇವತ್ತು ಕೋಲಾರ ಜಿಲ್ಲೆಯ ಒಂದು ಲೋಕಸಭಾ ಟಿಕೆಟ್ ಫೈನಲ್ ಅವಸರ ಹೈಕಮಾಂಡ್ ಡೆಲ್ಲಿ ಟೀಮ್ ಬಂದಿತ್ತು, ಆ ಟೀಮ್ ಚರ್ಚೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಬಂತ ಅಂತ ಹೇಳ್ತಾ. ಸೊ ಮುಂದಿನ ದಿವಸದಲ್ಲಿ ಬರುವಂತ ಏನಾದ್ರು ಒಳ್ಳೇದ್ ಮಾಡೋ ಚಾನ್ಸಸ್ ಕೂಡ ಕಾಣ್ತಾ ಇದೆ. ನನ್ನ ಒಂದು ಕೇಳಿದ್ದಾರೆ, ನಾನು ನಾಳೆ ಸಾಯಂಕಾಲ ತನಕ ಟೈಮ್ ಕೇಳಿದ್ದೀನಿ, ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಿ. ನಾನೊಂದು ಮಾತು ಹೇಳ್ತೀನಿ, ನೀವು ರಾಜಕೀಯ ವ್ಯಕ್ತಿ ಆಗು, ಪ್ರಧಾನಮಂತ್ರಿ ಆಗು, ಮುಖ್ಯಮಂತ್ರಿ ಆಗು, ಬೆಡ್ರೂಮ್ ಮಾಡೋದ್ರೆ ಹೆಂಡತಿ ಹೇಳ್ತಾರೆ ಹೌದಾನೆ. ಯಾರೇ ದೊಡ್ಡ ಅನಿಸಿಗೋದ್ರು ಫ್ಯಾಮಿಲಿ ಬಂದ್ರೆ ಫಸ್ಟ್ ಫ್ಯಾಮಿಲಿ. ನಾವು ಕೆಳಗಡೆ ಬಿದ್ದಾಗ ನಮ್ಮನ್ನ ಫಸ್ಟ್ ಕಾಯೋದು, ನಮ್ಮನ್ನ ಕಾಪಾಡೋದು ಫ್ಯಾಮಿಲಿ. ಏನೇ ಡಿಸಿಷನ್ ತಗೊಂಡ್ರು ಕೂಡ ನಾವು ಫ್ಯಾಮಿಲಿ ಜೊತೆ ಸೇರಿ ತಗೋಬೇಕು. ಸೊ ಅದರಿಂದ 1 ದಿವಸ ನಾನು ಟೈಮ್ ಕೇಳಿದೀನಿ. ಎಲ್ಲದಕ್ಕಿಂತ ಮುಂಚೂಣಿ ಹೆಸರು ಇವತ್ತು ಹೋಗ್ತಾ ಇದೆ. ಸೊ ಮುಂದಿನ ದಿವಸದಲ್ಲಿ ಏನಾದ್ರೂ ಆ ತರ ಗುಡ್ ನ್ಯೂಸ್ ಇದ್ರೆ ನಿಮ್ಮ ಹತ್ರ ಹಂಚ್ಕೊಂತೀನಿ ಅಂತ ಹೇಳ್ತಾ ಈ ಸುಸಂದರ್ಭದಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಬೋಧಿಸ್ತಾ. ಸೊ ಮುಳುವಾಗಲ ಜನ ನನಗೆ ಹೇಳ್ಬಾರ್ದು, ಬಂಗಾರದಂತ ಜನ, ಚಿನ್ನದಂತ ಜನ, ಅದಕ್ಕೆ ಸಾಕ್ಷಿ ನನ್ನ ಅಪ್ಪನೇ ಶ್ರವಣ, ಚಿನ್ನದಂತ ಸಾಕ್ಷಿ ನಮ್ಮಪ್ಪನೇ. ಮುಳುವಾಗಲ ಜನ ಜಾತಿ ಪಕ್ಷ ನೋಡುದಿಲ್ಲ. ನಾನು ಒಂದೇ ಹೇಳ್ತೀನಿ, 2018 ಅಲ್ಲಿ ನಾನು 60 ದಿವಸ ಇದ್ದಂತ ಬಂದೆ, 3,000 ಓಟಿಂದ ನನ್ನ ಸೋಸಿದ್ರು. ಅವತ್ತಿಂದ ಇಲ್ಲಿ ತನಕ ನಾನು ನಿಮ್ಗೆ ಬಿಡ್ಲಿಲ್ಲ. ಬಹುಶಃ ಆನಂದೂರು ಸಿರಡ ಇದ್ದಾಗ ಕೂಡ 45,000 ಓಟ್ ತಗೊಂಡಿದ್ರು. ಆಮೇಲೆ ಮುರೇಜಾಪ 39,000 ಓಟ್ ತಗೊಂಡಿದ್ದ. ಆಮೇಲೆ 67,000 ಓಟ್ ತಗೊಂಡೆ. ಹೀಗೆ 30,000 ಜನ ಯಥೇಚ್ಛ ಓಟ್ ಹಾಕಿ ಯಾವ ಪಕ್ಷ ಯಾವ ಜಾತಿ ನೋಡಿಲ್ಲ, ನಮ್ಗೆ ಅಧಿಕಾರವನ್ನು ಕೊಟ್ರು. ಯಾಕೆ ಗೊತ್ತಾ, ಅಯ್ಯೋ ಪಾಪ ನಮ್ಮ ಹತ್ರ ಇದಾನೆ ಅಂತ. ಇವತ್ತು ಗುರುವಾರದ ಜನ ಮನ್ಸ್ ಮಾಡಿದ್ರೆ ಯಾವ ವ್ಯಕ್ತಿ ಬೇಕಾದ ಅಧಿಕಾರ ಕೊಡ್ತಾನೆ. ಯಾರೇ ಅಧಿಕಾರ ಬೇಕಂತ ಮನ್ಸಲ್ಲಿ ನಿಮ್ಗೆ ಇದೆ, ಬರ್ತಕ್ಕಂತ ಕ್ಯಾಂಡಿಡೇಟ್ ನಮ್ ಮಾತ್ರ ಇದೊಂದು ವಿಷಯ ಹೇಳ್ತೀನಿ ನಿಮಗೆ. ಮುಂದೆ ನೀವು ವಿಧಾನಸಭಾ ಗೆಲ್ಬೇಕು, ನಾವು ನಾಯಕರು ಆಗ್ಬೇಕು, ಎಂಪಿ ಆಗ್ಬೇಕು, MLA ಆಗ್ಬೇಕು ಅಂತ ಮನ್ಸಲ್ಲಿ ಇದ್ರೆ ಬಂದು ಇವ್ರ ಹತ್ರ ದುಡಿಲಿ. ಇವ್ರು ನಿಮ್ ಕೈ ಹಿಡಿತಾರೆ. ಯಾವಾಗ ಶೋಕಿ ಗೋಸ್ಕರನೋ, ಶಂಕರಿ ಗೋಸ್ಕರನೋ, ಅಪ್ಪು ಗೋಸ್ಕರ ಬಂದ್ಬಿಟ್ಟು ಅಲ್ಲಾಡ್ಸೋದು ನಾವು ಕೈಗಿಲ್ಲ. ಪ್ರತಿ ಕ್ಷಣ, ಪ್ರತಿ ಸಾವಲ್ಲು, ಪ್ರತಿ ಮದುವೆಲ್ಲೂ ನೀವಿದ್ದಾಗ ಎಮರ್ಜೆನ್ಸಿ ಮುದ್ದೆ ಕ್ರಿಯಾಕ್ಟ್ ಆಯ್ತು. ಎಲ್ಲರೂ ಮುಗಿಯಾಗಿ ಈ ಮುಳುವಾದ ಕಾಲಕ್ಕೆ ಒಂದು ಸಂತ ಇದ್ದಂಗೆ ಯಾವಾಗ ಜನಶಕ್ತಿ ಎಲ್ಲ ಬಂದ್ಬಿಡ್ತಾರೆ, ಒಂದು ಸ್ಮಾರ್ಟ್ ಕ್ಯಾಂಡಿಡೇಟ್ ಬಂದ್ಬಿಡ್ತಾರೆ. ಅಲ್ಲ ತಪ್ಪಿದು, ಮುಂದೆ ನಾಯಕ ಆಗ್ಬೇಕಾದ್ರೆ ನಾಯಕನ ಗುಣ ಲಕ್ಷಣ ಬರ್ಬೇಕಾಗುತ್ತೆ.
ಪ್ರತಿ ಕ್ಷಣ ಪ್ರತಿ ಮನೆಯಲ್ಲಿ ಪ್ರತಿ ಸಾವಲ್ಲಿ ಪ್ರತಿ ಮನೆಯಲ್ಲಿ ಪ್ರತಿ ಮಕ್ಕಳಲ್ಲಿ ನಾಯಕ ಆಗ್ಬೇಕಾದ್ರೆ ನಮ್ಮ ದುರ್ಗ ಇಂಪಾರ್ಟೆಂಟ್, ನಮ್ಮ ನಾಯಕತ್ವ ಇಂಪಾರ್ಟೆಂಟ್, ನಾವು ಕೊಡೋ ಸಾಧನೆಯಲ್ಲಿ ಇಂಪಾರ್ಟೆಂಟ್ ಅಂತ. ಸೊ ಮೊದಲ ದಿವಸ ಎಲ್ಲರೂ ಒಳ್ಳೆದಾಗ್ಲಿ, ಸಮಯದ ಸುಗಮವಂತೂ ಇಡೀ ಪ್ರಕಾರಕ್ಕೆ ಅದು ಒಳ್ಳೆದಾಗ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದ್ದೀವಿ ಎಲ್ಲ ನಮ್ಮ ನಗರಸಭಾ ಸದಸ್ಯರಿಗೆ ನಾನು ತಲವಾಗಿ ನಮಸ್ಕರಿಸ ಒಳ್ಳೆಯದಾಗಲಿ ಅಂತ ಹೇಳಿ ಸರ್ ಆಗ್ಬೋದು. ಜೈ ಜೈ ಕರ್ನಾಟಕ.